ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಉದ್ಯೋಗದ ಬಗ್ಗೆ ಇಲ್ಲಿ ಮಾಹಿತಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸ್ನೇಹಿತರಲ್ಲಿ ನೋಡ್ಬೋದು ಡಿ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಫಿಷಿಯಲ್ ವೆಬ್ಸೈಟನ್ನು ನಾವು ಓಪನ್ ಮಾಡಿಕೊಳ್ಳಬೇಕು ಓಪನ್ ಆದ ಬಳಿಕ ನೋಡಿ ಇಲ್ಲಿ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ರಿಕ್ರೂಟ್ಮೆಂಟ್ ಅಂತ ಒಂದು ಲಿಂಕ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ಈಗ ಈ ಥರ ನಮಗೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲ್ಲಿ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಯೂಸರ್ ಮ್ಯಾನುವಲ್ ಕೂಡ ಇದೆ ಬಳಕೆದಾರರ ಕೈಪಿಡಿ ಇದೆ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೂಡ ಇಲ್ಲಿ ಒಂದು ಲಿಂಕ್ ಇದೆ ಈಗ ಸದ್ಯಕ್ಕೆ ಮೂರು ಜಿಲ್ಲೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಯೂಸರ್ ಮ್ಯಾನ್ಯಲ್ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಯಾವ ಥರ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಡೀಟೇಲ್ಸ್ ಪ್ರೊವೈಡ್ ಮಾಡಲಾಗಿದೆ ಇದು ನೋಡಿಕೊಂಡು ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನಂತರ ನೋಡಿ ಈಗ ಯಾವೆಲ್ಲ ಜಿಲ್ಲೆಗಳಿಗೆ ನಾವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅಂತ ನೋಡಿ ಇಲ್ಲಿ ಮೂರನೇ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಅಂಗನವಾಡಿ ಹೆಲ್ಪರ್ ಅಂತ ಒಂದು ಲಿಂಕ್ ಇದೆ ನೋಡಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಜಿಲ್ಲೆ ಅಂತ ಇದೆ ನೋಡಿ ಇಲ್ಲಿ ಹಲವಾರು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೆ ಈಗ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿಲ್ಲ ಕೇವಲ ಈಗ ಸದ್ಯಕ್ಕೆ ಮೂರು ಜಿಲ್ಲೆಗಳಿಗೆ ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ಇಲ್ಲಿ ನಾವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಫಸ್ಟ್ ಬೆಳಗಾವಿ ಜಿಲ್ಲೆಗೆ ಇಲ್ಲಿ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಪ್ರಾಜೆಕ್ಟ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ಎರಡು ಬಾಗಲಕೋಟೆಗೆ ನೋಡಿ ನಾವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಯಾವುದೇ ಒಂದು ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ಇದು ಇನ್ನೂ ಆನ್ಲೈನ್ ಮೂಲಕ ಅರ್ಜಿ ಕರ್ ಕರೆದಿಲ್ಲ ಅಂತ ಇಲ್ಲಿ ಇಲ್ಲಿ ನಾವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ನಂತರ ಮತ್ತು ಇಲ್ಲಿ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿ ಯಾವ ಗ್ರಾಮ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ ನೋಡಿ ಆ ನೋಟಿಫಿಕೇಶನ್ ಬರ್ತಾ ಇದೆ ಅಂದರೆ ಆ ಜಿಲ್ಲೆಗೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಫಸ್ಟನೇ ಲಿಂಕ್ ನೋಡಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಗಾಗಿರುತ್ತೆ ಮತ್ತು ಇಲ್ಲಿ ಎರಡನೇ ಲಿಂಕು ಅಂದರೆ ನೋಟಿಫಿಕೇಷನ್ ಎರಡನೇ ನೋಟಿಫಿಕೇಷನ್ ಅಂಗನವಾಡಿ ಹೆಲ್ಪರ್ಗಾಗಿರುತ್ತೆ ಇಲ್ಲಿ ಕಾರ್ಯಕರ್ತೆಗೆ ಅಂದರೆ ಅಂಗನವಾಡಿ ವರ್ಕರಿಗೆ ಪಿ ಯು ಸಿ ಆಗಿರಬೇಕು ವಿದ್ಯಾರ್ಥಿ ಪಿ ಯು ಸಿ ಆಗಿರಬೇಕು ಮತ್ತು ಸಹಾಯಕಿ ಹುದ್ದೆಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ತೇರ್ಗಡೆ ಹೊಂದಿರಬೇಕು ನೋಡಿ ಇಲ್ಲಿ ಬೆಳಗಾವಿಗೆ ಆನ್ಲೈನ್ ಮೂಲಕ ನಾವು ಜಿಲ್ಲೆಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಹಲವಾರು ಇಲ್ಲಿ ಗ್ರಾಮಗಳಿದೆ ಆ ಗ್ರಾಮದ ನಿವಾಸಿ ಆಗಿರಬೇಕು ಇಲ್ಲಿ ನಿವಾಸ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ ಜೊತೆಗೆ ಆ ಜಿಲ್ಲೆಯ ಆ ಗ್ರಾಮದ ನಿವಾಸಿ ದೃಢೀಕರಣ ಪತ್ರ ತಹಸೀಲ್ದಾರರಿಂದ ಪಡೆದ ಗ್ರಾಮ ಅಂದರೆ ನಿವಾಸಿ ದೃಢೀಕರಣ ಪತ್ರ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಮತ್ತು ಫೋಟೋ ಆಧಾರ್ ಕಾರ್ಡ್ ಜೊತೆಗೆ ಆನ್ಲೈನ್ ಮೂಲಕ ನಾವು ಅರ್ಜಿ ಸಲ್ಲಿಸಬಹುದು ನೋಡಿ ಕಲಬುರಗಿ ಜಿಲ್ಲೆಗೂ ಕೂಡ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಬೆಳಗಾವಿ ಮತ್ತು ಕಲಬುರಗಿ ಮತ್ತು ಮೂರನೇದು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸದ್ಯಕ್ಕೆ ಈ ಮೂರು ಜಿಲ್ಲೆಗಳಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನಂತರ ದಿನದಲ್ಲಿ ಮತ್ತೆ ಬೇರೆ ಜಿಲ್ಲೆ ಕೂಡ ಆಹ್ವಾನಿಸಲಾಗುತ್ತೆ ಆವಾಗ ಇಲ್ಲಿ ನಾವು ಚೆಕ್ ಮಾಡಿ ನೋಡಿಕೊಳ್ಳಬೇಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಟಿಫಿಕೇಷನ್ ಅಧಿಸೂಚನೆ ಸಂಖ್ಯೆ ಬರಬೇಕು ಅಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಒಂದು ಪಕ್ಷ ನೋಟಿಫಿಕೇಷನ್ ಸಂಖ್ಯೆ ಇಲ್ಲಿ ಬರ್ತಾ ಇಲ್ಲ ಅಂದರೆ ಇನ್ನೂ ಆ ಜಿಲ್ಲೆಗೆ ಅರ್ಜಿಯನ್ನು ಕರೆದಿಲ್ಲ ಅಂತ ಅರ್ಥ ನೋಡಿ ಇಲ್ಲಿ ಬೇರೆ ಜಿಲ್ಲೆಗೆ ಯಾವುದೇ ಒಂದು ನೋಟಿಫಿಕೇಷನ್ ಇಲ್ಲಿ ಡ್ರಾಪ್ಡೌನ್ ಲಿಸ್ಟಿನಿಂದ ಸೆಲೆಕ್ಟ್ ಆಗ್ತಾ ಇಲ್ಲ ಕೇವಲ ಈಗ ನೋಡಿ ಬೆಳಗಾವಿ ಮತ್ತು ಉತ್ತರ ಕನ್ನಡ ಹಾಗೂ ನಾವು ತೋರಿಸಿದ ಜಿಲ್ಲೆಗೆ ಮಾತ್ರ ಇಲ್ಲಿ ಈಗ ಸದ್ಯಕ್ಕೆ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಆ ಜಿಲ್ಲೆಯ ಆ ಗ್ರಾಮದ ನಿವಾಸಿ ಇದ್ರೆ ಮಾತ್ರ ಅಲ್ಲಿ ಅಪ್ಲೈ ಮಾಡಬಹುದು ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ಗ್ರಾಮಕ್ಕೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಆ ಗ್ರಾಮದ ನಿವಾಸಿ ಆಗಿರಬೇಕು ನೋಡಿ ಇಲ್ಲಿ ಬೆಳಗಾವಿ ಮತ್ತು ಪ್ರಾಜೆಕ್ಟ್ ನೋಡಿ ಆತನಿ ರೂರಲ್ ಮತ್ತು ಯಾವ ಜಿಲ್ಲೆಗೆ ಯಾವ ಗ್ರಾಮದಲ್ಲಿ ನಾವು ಅರ್ಜಿ ಸಲ್ಲಿಸೋದು ಅಂತ ಇಲ್ಲಿ ನಾವು ನೋಡಿಕೊಳ್ಳಬಹುದು ನೀವು ಆ ಗ್ರಾಮದ ವಾಸಿಯಾಗಿದ್ದರೆ ಸೆಲೆಕ್ಟ್ ವ್ಯಾಕೆನ್ಸಿ ಮೇಲೆ ಟಿಕ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಇಲ್ಲಿ ಡೀಟೇಲ್ಸ್ ಬರುತ್ತೆ ನಿಮ್ಮ ಡೀಟೇಲ್ಸ್ ಮಾಹಿತಿಯನ್ನು ಇಲ್ಲಿ ಪ್ರೊವೈಡ್ ಮಾಡಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಈಸಿಯಾಗಿ ಸಿಂಪಲ್ಲಾಗಿ ಇಲ್ಲಿ ನಾವು ಡೀಟೇಲ್ಸ್ನ ಫಿಲ್ ಮಾಡಿ ಆನ್ಲೈನ್ ಮೂಲಕ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನೋಡಿ ಇಲ್ಲಿ ಸಹಾಯಕಿ ಹುದ್ದೆಗೆ ಇಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ವಯೋಮಿತಿ ಸ್ನೇಹಿತರೆ ಇಲ್ಲಿ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದವರೆಗೂ ನಾವು ಸಹಾಯಕಿ ಅಥವಾ ಕಾರ್ಯಕರ್ತ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆನ್ಲೈನ್ ಹೆಲ್ಪಿಂಗ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು